ನೋಡಿ, ತಮ್ಮ ಮಾಹಿತಿ ಸರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಎಷ್ಟೋ ಅವ್ರಿಗೆ ಆಂತರಿಕ ವರದಿ, ಬಿಜೆಪಿ ವರದಿ ಸರ್, ಮೂರು ಊರಿಂದ ನಾಲ್ಕು ಸ್ಥಾನಗಳನ್ನು ಬಿಜೆಪಿ ಕಳ್ಕೊಳ್ತಿದೆ. ನಮ್ಮ ವರದಿಲಿ 10 ಸೀಟ್ ಗೆಲ್ತೀವಿ. 10 ಸೀಟ್ ನಮ್ಮ ಉಡುಪಿ ಮತ್ತು ಉತ್ತರ ಕನ್ನಡ ಅಲ್ಲ, ಬರೀ ಉಡುಪಿ ಮಂಗಳೂರಲ್ಲಿ 10 ಸೀಟ್ ಗೆಲ್ತೀವಿ ಅಂತ ನಮ್ಮ ವರದಿ. ಈಗ ಅಮಿತ್ ಶಾ ಅವರು ನಿನ್ನೆ ಪುತ್ತೂರಿಗೆ ಹೋಗ್ಬೇಕಾಯ್ತು, ಪುತ್ತೂರಿನ ರೋಡ್ ಶೋನ ಕ್ಯಾನ್ಸಲ್ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷರು ಟ್ವೀಟ್ ಮಾಡಿದ್ದಾರೆ, ಏನು ಅವರು ಸಂದೇಶ ಕೊಟ್ಟಿದ್ದಾರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇಂದ ಇದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ಗೆ ಅಮಿತ್ ಶಾ ಸಾಹೇಬರಿಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರ ಬದುಕು ಏನಾಗಬೇಕು ಅಂತೇಳಿ ನಾನು ರಾಜ್ಯದ ಜನತೆಗೆ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಹೋಮ್ ಮಿನಿಸ್ಟರ್ಗೆ ರಕ್ಷಣೆ ಕೊಡಕ್ ಆಗ್ಲಿಲ್ಲ ಅಂದ್ರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ ಅಂತೇಳಿ ಅವರ ರೋಡ್ ಶೋ ಕ್ಯಾನ್ಸಲ್ ಮಾಡ್ತಾರೆ ಅಂತಂದ್ರೆ ಇದಕ್ಕಿನ್ನ ಅವಮಾನ ರಾಜ್ಯಕ್ಕೆ ಏನು ಬೇಕು? ನಂಬರ್ 1. ಸೊ ಇದಕ್ಕೆ ಉತ್ತರ ಕೊಡಬೇಕು. ನಮ್ಮ ಪಕ್ಷ ಅಲ್ಲಿ ಕರಾವಳಿಯಲ್ಲಿ ನಾವು ನಮ್ದೇ ಆದಂತ ಆಂತರಿಕ ಸಮೀಕ್ಷೆ ಇದೆ, ನಮ್ದೇ ಆದಂತ ಕಾರ್ಯಕ್ರಮ ಇದೆ. ನಾವು ಜನರಿಗೆ ಎಲ್ಲಾ ವರ್ಗದ ಹಿಂದುಳಿದ ವರ್ಗದ ಮೊಗವೀರಿಗಿರ್ಬೋದು, ಬಂಟ್ರಿಗಿರ್ಬೋದು, ನಮ್ಮ ಬಿಲ್ಲುವರಿಗಿರ್ಬೋದು, ಕುಲ್ಲಾಳ ಅವ್ರಿಗೆಲ್ಲ ಒಂದು ಪ್ರತ್ಯೇಕವಾದಂತ ನಿಗಮಗಳನ್ನ ಸ್ಥಾಪನೆ ಮಾಡಿ ಸಣ್ಣ ಸಣ್ಣ ಸಮುದಾಯ ಮತ್ತು ಸಣ್ಣ ಸಣ್ಣ ಸಮುದಾಯಗೆ ಕಲಾವಿದರಿಗೆ ಆಮೇಲೆ ಕರಾವಳಿಗೆ ಒಂದು ಪ್ರತ್ಯೇಕವಾದಂತ ಟೂರಿಸಂ ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಪಾಲಿಸಿನ ನಿರ್ಮಾಣ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಘೋಷಣೆ ಬಂದಿದ್ದೇವೆ. ಸೊ ಅಮಿತ್ ಶಾ ಹೋದ್ರೆ ಈಗ ನೀವು ಒಬ್ಬ ಪಾಪ ಕಾರ್ಯಕರ್ತ ಕೊಲೆ ಆದ ತಕ್ಷಣ ಯಾವ ರೀತಿ ಆ ಮಂತ್ರಿಗಳಿಗೆ ಮತ್ತು ಅವ್ರ ಪಾರ್ಟಿ ಅಧ್ಯಕ್ಷರಿಗೆ ಹ್ಯಾಂಡಲ್ ಮಾಡಿದ್ರು ಕಾರ್ಯಕರ್ತರು ಅಂತೇಳಿ ನಿಮ್ಮ ಟಿವಿಗಳಲ್ಲೇ ತೋರಿಸಿದ್ದೀರಿ. ಗಾಡಿನ ಎತ್ತಿ ಬಿಸಾಕದಂತ ಆಕ್ರೋಶ. ಯಾವ ಮಂತ್ರಿ ಮಗ, ಯಾವ ಎಂಎಲ್ಎ ಮಗನು ಯಾರು ಈ ಒಂದು ಹೋರಾಟಕ್ಕೆ ಉಳಿಲಿಲ್ಲ? ಪಾಪ ಬಡವ್ರ ಮಕ್ಕಳನ್ನ ಇಳಿಸಿಸ್ಬಿಟ್ಟು ಇವತ್ತು ಅವನ್ನೆಲ್ಲ ಬಲಿ ತೆಗೆದುಕೊಳ್ತಾ ಇದ್ದಾರೆ. ಈಗ ಮಲ್ನಾಡು ಕರಾವಳಿ ಐನೂರು ಮಂಜುನಾಥ್ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ನಾನು ನಿನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ, ಸುಮಾರು ಇದು ನೂರಾರು ಬೋರ್ಡ್ಗಳನ್ನ ನೋಡಿದೆ, ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಐನೂರು ಮಂಜುನಾಥ್ ಅವರು ಮೋದಿಯವ್ರ ಫೋಟೋ ಇದೆ, ಅಮಿತ್ ಶಾ ಫೋಟೋ ಇದೆ, ಯಡಿಯೂರಪ್ಪನವ್ರ ಫೋಟೋ ಇದೆ, ಕಟೀಲ್ದಿದೆ, ಬೊಮ್ಮಾಯಿರವರಿದೆ, ಎಲ್ಲರದ್ದು ಫೋಟೋ ಇದೆ. ಗೂಂಡಾಗಳನ್ನ, ಸಮಾಜ ಪಾತಕಗಳನ್ನ, ಕೃತಿಗಳನ್ನ, ಕೋಮು ಗಲಭೆಗಳನ್ನ, ದಂಗೆ ಕೊಲೆ ರಕ್ತಪಾತ ರಹಿತ ನಿಷೇಧಾಜ್ಞೆ ಇಲ್ಲದ ಭಯಮುಕ್ತ ಬದುಕಿಗಾಗಿ ನೆಮ್ಮದಿ ಶಾಂತಿಯುತ ಶಿವಮೊಗ್ಗಕ್ಕಾಗಿ ಅಂದ್ರೆ ಇವೆಲ್ಲ ಇತ್ತು. ಶಿವಮೊಗ್ಗದಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಶಿವಮೊಗ್ಗದ ಬದುಕಿಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ನಿಯಂತ್ರಿಸಲು ಕೈಗಾರಿಕೆ ವ್ಯಾಪಾರ ವಹಿವಾಟುಗಳನ್ನ ನಿರ್ಭಯವಾಗಿ ನಡೆದು ಬಡವರ ಬದುಕು ಹಸನಾಗಿಸಲು ನೌಕರರ ಕಾರ್ಮಿಕರ ದೀನ ದಲಿತರ ಹಿತರಕ್ಷಣೆಗಾಗಿ ಸದನದಲ್ಲಿ ಗಟ್ಟಿ ಧ್ವನಿಯಾಗಲು ಎಲ್ಲ ಜಾತಿ ಜನಾಂಗವನ್ನ ಪ್ರೀತಿಯಿಂದ ಜನಪ್ರತಿನಿಧಿಸಿ ನಿರ್ಭತೆ ದಿಟ್ಟ ನಾಯಕನ ಹೋರಾಟಗಾರ ಈ ಬಾರಿ ಐನೂರು ಮಂಜುನಾಥ್. ಸಲ್ಯೂಟ್ ಮಾಡ್ತೇನೆ. ಒಬ್ಬ MLC ಒಬ್ಬ MP ಆಗಿದ್ದ ಒಬ್ಬ ನಾಯಕರಿಗೆ ಈ ಸತ್ಯವನ್ನ ನಾನು ಏನ್ ಹೇಳ್ಕೊಂಡು ಬರ್ತಾ ಇದ್ದೋ, ನಾವೇನ್ ಹೇಳ್ಕೊಂಡು ಬರ್ತಾ ಇದೀವಿ, ಈ ಕರಾವಳಿ ಪ್ರದೇಶದಲ್ಲಿ ಮಲ್ನಾಡ್ ಪ್ರದೇಶದಲ್ಲಿ ಯಾರು ಒಬ್ಬ ಇನ್ವೆಸ್ಟರ್ಸ್ ಹೋಗ್ತಾ ಇಲ್ಲ. ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಏನು 10 ಲಕ್ಷ ಕೋಟಿ ಬಂದಿದೆ ಅಂತ ಹೇಳಿದೆ, ಒಬ್ರು ಹೋಗಿ ಆಗ್ತಾ ಇಲ್ಲ. ಅಲ್ಲಿ ಜನರು ಸಾಯಂಕಾಲ 5 ಗಂಟೆ 6 ಗಂಟೆ ಆದ್ರೆ ಅಂಗಡಿ ಮುಚ್ಚಬೇಕಾದಂತ ಪರಿಸ್ಥಿತಿ ಬಂದಿದೆ. ಹೋಮ್ ಮಿನಿಸ್ಟರ್ಗೆ ರೋಡ್ ಶೋಗೆ ನಿಮ್ಮ ನಿನ್ನೆ ನೀವು ತೆಗೆದು ನೋಡಿ ಟ್ವೀಟ್, ಅವ್ರೇನ್ ಟ್ವೀಟ್ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇಂದ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ದಾರೆ. ನಿಜೇನ್ರಿ ಹೇಳಿದ್ದಾರೆ? ಅಂದ್ರೆ ಹೋಮ್ ಮಿನಿಸ್ಟರ್ಗೆ ಈ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂದ್ರೆ, ಈ ದೇಶದಲ್ಲಿ ರಕ್ಷಣೆ ಇಲ್ಲ ಅಂತಂದ್ರೆ ಇದಕ್ಕಿನ್ನ ಇನ್ನೇನ್ ಸಾಕ್ಷಿ ಬೇಕು? ಇದು ನಾನು ಹೇಳಿದ್ದಲ್ಲ, ಇದು
ಬಿಜೆಪಿಯ ನಾಯಕರುಗಳು ಅವರ ಅಧ್ಯಕ್ಷರುಗಳು ಯಾಕೆ ಕ್ಯಾನ್ಸಲ್ ಆಯ್ತು ಅಂತ ತಿಳಿಸಿದ್ದಾರೆ. ಸೊ ಅದರಿಂದ ಇಂಥ ಒಂದು ಸರ್ಕಾರ, ಎ ಗೌರ್ಮೆಂಟ್ ವಿತೌಟ್ ಎ ಗೌರ್ನೆನ್ಸ್, ಕಾನೂನು ಇಲ್ಲದೆ ಹೋದಂತ ಸರ್ಕಾರ, ಕಾನೂನು ಭದ್ರತೆ ಇಲ್ಲದಂತ ಸರ್ಕಾರ, ಇದಕ್ಕೆ ಕೊನೆ ಆಗ್ಬೇಕು. ನಾನು ಯಾವ ತನಿಖೆ ಗಿನಿಕೆ ಏನ್ ಬೇಕಾಗಿಲ್ಲ, ನಾನು ತನಿಖೆನು ಕೇಳ್ತಾ ಇಲ್ಲ, ವಜಾನು ಕೇಳ್ತಾ ಇಲ್ಲ, ಇನ್ನೊಂದು ಕೇಳ್ತಾ ಇಲ್ಲ. ನಿಮ್ಮ ಸಾಕ್ಷಿ ನಿಮ್ಮ ಕನ್ನಡಿ, ನಿಮ್ಮ ಮಾತುಗಳು ನಿಮ್ಮ ಕನ್ನಡಿ. ಟಿವಿಲಿ ನಡೆದಿದ್ದು, ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ನೀವೇ ಹೇಳಿಕೆ ಕೊಟ್ಟಿದ್ದು ನಿಮ್ಮ ಮುಖದ ಕನ್ನಡಿ. ಸೊ ಇದಕ್ಕೆ ಜನ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಹೋಮ್ ಮಿನಿಸ್ಟರ್ ಕೇಳ್ತಾ ಇಲ್ಲ, ಚೀಫ್ ಮಿನಿಸ್ಟರ್ಗೆ ವಿವೇಚನೆಗೆ ಬಿಡ್ತೀನಿ. ಸ್ಕ್ರೀನಿಂಗ್ ಕಮಿಟಿ ಸ್ಕ್ರೀನಿಂಗ್ ಕಮಿಟಿ ಅವರು ಬರ್ತಾ ಇದ್ದಾರೆ ಇವತ್ತು. ಹೌದು, ನಮ್ಮ ಪಕ್ಷದ ಒಂದು ಚುನಾವಣಾ ಆಯ್ಕೆ ಸಂದರ್ಭದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಅವರದೇ ಆದಂತಹ ಒಂದು ಪದ್ಧತಿ ಇದೆ. ನಾವು ಈಗಾಗಲೇ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಮಾಡಿದ್ವಿ, ಇದಾದ್ಮೇಲೆ ಏನೇನು ರೆಕಮೆಂಡೇಶನ್ ಬಂದಿದೆ ಸ್ಕ್ರೀನಿಂಗ್ ಕಮಿಟಿಗೆ ಹೋಗ್ತದೆ, ಅವರು ಅದನ್ನ ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ನಮ್ಮನ್ನೆಲ್ಲ ಕರೆದು ಮಾತಾಡ್ತಾರೆ, ವಿವಿಧ ಎಲ್ಲ ನಾಯಕರುಗಳು ಮಾತಾಡ್ತಾರೆ, ಮಾತಾಡ್ಬಿಟ್ಟು ಸದ್ಯದಲ್ಲೇ ಲಿಸ್ಟ್ ಬರ್ತದೆ. ನೋಡ್ರಿ, ಸಿ ಐ ಎಮ್ ಟೆಲ್ಲಿಂಗ್ ಅವ್ರ ಸ್ಟ್ರಾಟಜಿ ಇಲ್ಲಿದೆಯಲ್ರಿ, ಬಿಜೆಪಿಯ ಹಿಂದುತ್ವದ ಸ್ಟ್ರಾಟಜಿ ಅವ್ರು ಒಪ್ಕೊಂಡಿದಾರಲ್ಲ. ನೌಕರರು, ಕಾರ್ಮಿಕರು, ದೀನ ದಲಿತರು, ಹಿತರಕ್ಷಣೆಗಾಗಿ ಎಲ್ಲ ಜಾತಿ ಜನಾಂಗವನ್ನ ಪ್ರೀತಿ ಜನಪ್ರತಿನಿಧಿಗಳು ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಪ್ರೀತಿ ಕೊಡ್ತಾ ಇರ್ವಲ್ಲ, ಎಲ್ಲ ಜನಾಂಗಕ್ಕೆ ಪ್ರೀತಿ ಕೊಡ್ತಾ ಇರ್ವಲ್ಲ ಅವರು. ಸಂವಿಧಾನದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ತೆಗೆದುಕೊಂಡು, ಪ್ರಮಾಣ ವಚನ ತೆಗೆದುಕೊಂಡು, ನಾನು ಮಾಡಿಲ್ಲ ಅಂತ ನಮ್ಮ ನಾಯಕರು ಹೇಳಿದ್ರು. ಎಲ್ಲಿ ಯಡಿಯೂರಪ್ಪನವ್ರ ಜಿಲ್ಲೆಯಲ್ಲಿ ಇದು ಶಿವಮೊಗ್ಗ ಅಲ್ಲ, ಯಡಿಯೂರಪ್ಪನವ್ರ ಜಿಲ್ಲೆ, ಮಲ್ನಾಡು, ಕರಾವಳಿ, ಇಲ್ಲಿ. ಇದಕ್ಕಿನ್ನ ಇನ್ನೇನ್ ಬೇಕು ನಿಮ್ಗೆ? ನಾನು ಕಣ್ಣಲ್ಲಿ ನೋಡ್ಕೊಂಡು ಇದನ್ನ ವಿಡಿಯೋ ತೆಗೆಸ್ಕೊಂಡು ಬಂದು ನಿಮ್ ಮುಂದೆ ನಾನು ಇಡ್ತಾ ಇದ್ದೀನಿ. ನಿನ್ನೆ ನಾನು ಇಡ್ಲಿಲ್ಲ, ಇವತ್ತು ಇಡಬೇಕು ಅಂತಿದ್ದೆ, ನೀವು ಕೇಳಿದ್ರಿ. ನಮ್ ದೇವಸ್ಥಾನದಿಂದ ಇದನ್ನ ಇಡ್ತಾ ಇದ್ದೀನಿ. ನಮಸ್ಕಾರ. ನಮ್ಗೆ ಅವರು ಈಸ್ ನಾಟ್ ಎ ಮೆಟೀರಿಯಲ್. ನಾವು ಇಡೀ ಸರ್ಕಾರಕ್ಕೆ ಕಪ್ಚುಕ್ಕಿ ಇಟ್ಬಿಟ್ಟು ಹೊಂಟೋದ್ರು. ಇದನ್ನ ಅವರೇ ಜೆಂಡಾ ಎತ್ಕೊಂಡು, ಅವರೇ 144 ಇದ್ರು ಕೂಡ ಪ್ರೊಸಿಷನ್ ಮಾಡಿ ಎಲ್ಲ ಅಂಗಡಿಯನ್ನ ಮುಚ್ಕೊಂಡು ಬಂದ್ರು. ಅಲ್ಲ ರೀ, ಯಾರ ಬೇರೆಯವ್ರ ಸತ್ರ ಒಂದ್ ರೂಪಾಯಿ ಕೊಡ್ಲಿಲ್ಲ, ಯಾರ ಇದಕ್ ಸತ್ರ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ, ಇರ್ಲಿ ಬಿಡಿ. 25 ಲಕ್ಷ ಘೋಷಣೆ ಮಾಡಿದ್ರು ಮೊನ್ನೆ. ಹಾಸ್ಪಿಟಲ್ ಸತ್ತವರು, IBSA ಸತ್ತವರು, ಒಬ್ರಿಗೆ 1 ರೂಪಾಯಿ ದುಡ್ಡು ಕೊಡ್ಲಿಲ್ಲ, ಇದು ಬಿಡಿ. ಐ ಆಮ್ ವೆರಿ ಹ್ಯಾಪಿ, ನಾನು ಅಭಿನಂದಿಸ್ತೇನೆ 500 ಮಂಜುನಾಥ. ಸತ್ಯವನ್ನ ಹೃದಯಪೂರ್ವಕವಾಗಿ ನುಡಿದಿದ್ದಾರೆ, ಅವ್ರಿಗೆ ಅಭಿನಂದಿಸ್ತೇನೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದು.